ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ ಬಿ ಟೆಕ್ಗೆ ಸ್ವಾಗತ. ಇವತ್ತು ನಾವು ಮ್ಯಾಜಿಕ್ ಟ್ಯಾಪ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಈ ಮ್ಯಾಜಿಕ್ ಟ್ಯಾಪ್ ಅಲ್ಲಿ ನಲ್ಲಿ ಇರುತ್ತೆ, ಪೈಪ್ ಕನೆಕ್ಷನ್ ಇರೋದಿಲ್ಲ, ಆದರೂ ನೀರು ಬೀಳ್ತಾ ಇರುತ್ತೆ. ಇದನ್ನ ಮನೆಯಲ್ಲೆಲ್ಲಾದರೂ ಒಂದು ಕಡೆ ಇಟ್ಟರೆ ಅಥವಾ ಶೋಕೇಸ್ ಅಲ್ಲಿ ಇಟ್ಟರೆ ನೋಡೋರಿಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈ ಮ್ಯಾಜಿಕ್ ಟ್ಯಾಪ್ ಅಲ್ಲಿ ಬೌಲ್ ಅಲ್ಲಿ ಹಾಕೋದಕ್ಕೆ ನಮಗೆ ಕಲ್ಗಳು ಬೇಕಾಗುತ್ತೆ, ಅದಕ್ಕೆ ಈ ಹೊಳೆಗೆ ಬಂದಿದ್ದೀವಿ ಕಲ್ಲು ನೋಡ್ಕೋದಕ್ಕೆ. ಮತ್ತೆ ಯಾಕೆ ತಡ, ವಿಡಿಯೋ ನೋಡೋಣ. ಈ ಥರದೊಂದು ಬ್ಲ್ಯಾಕ್ ಕಲ್ಲಿದೆ, ಆಮೇಲೆ ಒಂದು ವೈಟ್ ಕಲ್ಲು ತೊಗೊಂಡಿದ್ದೀನಿ. ಇದೊಂಥರ ಪಾಚಿ ಕಟ್ಬಿಟ್ಟಿದೆ ನೀರಲ್ಲಿ, ಪಾಚಿ ಕಟ್ಬಿಟ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ನಮಗೂ ಇದೇ ಥರದೇ ಬೇಕಾಗಿರೋದು, ಚೆನ್ನಾಗಿದೆ. ನ್ಯಾಚುರಲಾಗಿ ಕಲ್ಲನ್ನು ಯೂಸ್ ಮಾಡ್ಕೊಬೋದು. ಮ್ಯಾಜಿಕ್ ಟ್ಯಾಪ್ ಬೌಲ್ನ ಹಾಗೆ ಇಟ್ಬಿಟ್ರೆ ಬೋರಾಗಿ ಕಾಣುತ್ತೆ, ಅದಕ್ಕೆ ಈ ಥರದ್ದು ಕಲ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಕಲರ್ಫುಲ್ಲಾಗಿ ಸಖತ್ತಾಗಿ ಕಾಣುತ್ತೆ. ಈ ಮ್ಯಾಜಿಕ್ ಟ್ಯಾಪ್ ಮಾಡಬೇಕು ಅಂತ ಅಂದಿದ ತಕ್ಷಣವೇ ನಮ್ಮ ಕ್ಯಾಮ್ರಾಮನ್ ರಘು ಇರೋರು ಈ ಟ್ಯೂಬ್ ಲೈಟ್ನ ಎಲ್ಲಿಂದನೋ ಕಿತ್ಕೊಂಬಂದ್ರು. ಎಲ್ಲಿಂದ ಎಲ್ಲಿಂದ ಸಿಕ್ತಿದ್ದು? ನಮ್ಮನೇಲೆ ಹಳೆ ಲ್ಯಾಂಪಲ್ಲಿ ಇತ್ತಿದ್ದು. ಹಾಂ, ಇದು ಹಳೆ ಲ್ಯಾಂಪಲ್ಲಿ ಯೂಸ್ ಮಾಡ್ತೀವಲ್ಲ ಲ್ಯಾಂಪ್ಗಳಲ್ಲಿ, ಅದರಲ್ಲಿ ಈ ಟ್ಯೂಬ್ ಲೈಟ್ ಇರುತ್ತೆ, ಅದನ್ನು ತೊಗೊಂಡಿದ್ದೀವಿ. ಇದನ್ನು ಮ್ಯಾಜಿಕ್ ಟ್ಯಾಪಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಇದು ಕ್ಲೀನ್ ಆಗಿರಬೇಕು. ಸೊ ಫ್ಲೋರೆಸೆಂಟ್ ಕೋಟಿಂಗ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಬೇಕು. ಅದನ್ನು ರಿಮೂವ್ ಮಾಡೋಕ್ಕೆ ಒಂದು ಮೆಥಡ್ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಈ ಥರ ನೀಟಾಗಿ ತೆಗೆದ್ರೆ ಅದು ಬಂದ್ಬಿಡುತ್ತೆ. ಸೊ ಇನ್ನೊಂದು ಸೈಡಿಂದು ರಿಮೂವ್ ಮಾಡ್ಕೊಂಬೋಣ. ಕ್ಲೀನಿಂಗ್ ಮಾಡೋದಕ್ಕೆ ನಾವು ಈ ಮರಳನ್ನ ಯೂಸ್ ಮಾಡ್ತಾ ಇದ್ದೀವಿ, ಯಾಕಂದರೆ ಒಳಗೆ ಬ್ರಷ್ ಹಾಕೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಮರಳು ಹಾಕಿ ನೀರು ಹಾಕಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಸಾಕನ್ಸುತ್ತೆ, ನೀರು ಹಾಕು. ಲಾಸ್ಟ್ ಒಂದ್ಸಲ ನೀರಾಕಿ ಕುಲುಕ್ಬಿಟ್ರೆ ಕ್ಲೀನ್ ಆಗಿ ವೈಟ್ ವಾಶ್ ಆಗುತ್ತೆ. ಇದು ಮ್ಯಾಜಿಕ್ ಟ್ಯಾಪ್ನ ಬೌಲ್. ಇದು ಈ ಬೌಲಲ್ಲಿ ಪಂಪನ್ನು ಫಿಕ್ಸ್ ಮಾಡಿ ಕಲ್ಗಳನ್ನ ಫಿಲ್ ಮಾಡೋಣ. ನಾನಿಲ್ಲಿ ಅಕ್ವೇರಿಯಂ ಅಲ್ಲಿ ಸಿಗುವಂತ ಪಂಪನ್ನ ತಗೊಂಡಿದ್ದೀನಿ. ಇದಕ್ಕೆ ಗ್ಲೂ ಹಾಕಿ ಫಿಕ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ, ಏರ್ ಗ್ರಿಪ್ ಇರೋದ್ರಿಂದ ಇದನ್ನು ಈಸಿಯಾಗಿ ಫಿಕ್ಸ್ ಮಾಡಬಹುದು. ಇಲ್ಲಿ ಮೋಟಾರ್ನ ಔಟ್ಲೆಟ್ ಸೆಂಟರಲ್ಲಿ ಬರೋ ಥರ ಫಿಕ್ಸ್ ಮಾಡಬೇಕು. ಪವರ್ ಕಾರ್ಡ್ ಕನೆಕ್ಷನ್ಗೆ ಬೌಲಲ್ಲಿ ಒಂದು ಹೋಲ್ನ ಮಾಡ್ಕೊಳ್ಳೋಣ, ಇದರಿಂದ ಪವರ್ ಕಾರ್ಡ್ ಕಾಣೋದಿಲ್ಲ, ಒಳಗಡೆನೆ ಮುಚ್ಚೋಗುತ್ತೆ. ಈ ವೈರ್ನ ಇಲ್ಲಿ ಕಟ್ ಮಾಡಿಕೊಂಡ್ರೆ ಈ ಹೋಲಲ್ಲಿ ಇದನ್ನು ಈಸಿಯಾಗಿ ಹಾಕ್ಬೋದು. ಈ ವೈರ್ ಎಂಡಿಗೊಂದು ಪ್ಲಗ್ನ ಹಾಕೋಣ, ಅದಕ್ಕೋಸ್ಕರ ಈ ಸ್ಲೀವ್ನ ನಾನು ತೆಗಿತಾ ಇದ್ದೀನಿ. ಸ್ಲೀವ್ನ ತೆಗೆದಾದ್ಮೇಲೆ ವೈರ್ನ ಪ್ಲಗ್ಗೆ ಫಿಕ್ಸ್ ಮಾಡ್ತಾ ಇದ್ದೀನಿ. ವಾಟರ್ ಲೀಕ್ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ ಗ್ಲೂ ಹಾಕಿ ಸೀಲ್ ಮಾಡ್ತಾ ಇದ್ದೀನಿ. ಒಂದು ವಾಟರ್ ಟ್ಯಾಪನ್ನು ತೊಗೊಂಡಿದ್ದೀನಿ. ಈ ವಾಟರ್ ಟ್ಯಾಪನ್ನು ಗ್ಲಾಸ್ ಟ್ಯೂಬ್ಗೆ ಅಟ್ಯಾಚ್ ಮಾಡಬೇಕು, ಇದಕ್ಕೆ ಗ್ಲೂ ಹಾಕಿ ಫಿಕ್ಸ್ ಮಾಡ್ತಾ ಇದ್ದೀನಿ.
ಈಗ ಈ ಥರ ರೆಡಿಯಾಗಿದೆ ಇದು ಈ ಥರ ಗ್ಲೂ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಯಾ ಮ್ಯಾಜಿಕ್ ಟ್ಯಾಪ್ ರೆಡಿಯಾಗಿದೆ ಇವಾಗ ಆಲ್ಮೋಸ್ಟ್ ಈಗ ಬೌಲ್ ಫುಲ್ ರೆಡಿಯಾಗಿದೆ ಇದಕ್ಕೆ ಕಲ್ಲು ಹಾಕಿ ನೀರು ಹಾಕಿದ್ರೆ ಕೆಲಸ ಫಿನಿಶ್ ಓಕೆ ಇದಕ್ಕೆ ಇವಾಗ ನೀಟಾಗಿ ಕಲ್ಲುಗಳನ್ನ ಹಾಕೊಳ್ಳೋಣ ಹೊಳೆಯಿಂದ ತಂದಿದ ಕಲ್ಲು ಇವಾಗ ಯೂಸ್ ಆಗ್ತಾ ಇದೆ ಇಲ್ಲಿ ಇದು ಬಂದು ಅಕ್ವೇರಿಯಂಲ್ಲಿ ಹಾಕುವಂಥ ಕಲ್ಲುಗಳು ಇದೆಲ್ಲ ಅಷ್ಟೊಂದು ನೀಟಾಗಿ ಕಾಣೋದಿಲ್ಲ ಅದಕ್ಕೆ ಇದು ಮೇಲ್ಗಡೆ ಹಾಕೋದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಕಲರ್ಫುಲ್ ಆಗಿರುವಂಥ ಕಲ್ಲುಗಳನ್ನ ಗ್ಲಾಸ್ ಹತ್ರ ಚಿಕ್ಕ ಚಿಕ್ಕ ಕಲ್ಲುಗಳು ಹಾಕಿದ್ರೆ ಗ್ಲಾಸ್ ಒಡೆಯುವಂಥ ಚಾನ್ಸಸ್ ಇರೋದಿಲ್ಲ ಸೊ ಈಗ ಇದು ರೆಡಿಯಾಗಿದೆ ಇನ್ನೂ ಸ್ಪೆಷಲ್ ಎಫೆಕ್ಟ್ ಇರಲಿ ಅಂತ ಕಪ್ಪೆ ಚಿಪ್ಗಳು ಅಂಥದನ್ನೆಲ್ಲ ತಂದಿದ್ದಾರೆ ನಮ್ಮ ಕ್ಯಾಮ್ರಾಮ್ಯಾನ್ ರಘುವೀರ್ ಅವರು ಇದೊಂಥರ ಕ್ರಿಯೇಟಿವಿಟಿ ಚೆನ್ನಾಗಿದೆ ಆಗಿರೋ ಈಗ ರೆಡಿಯಾಗಿರೋ ಮ್ಯಾಜಿಕ್ ಟ್ಯಾಪ್ಗೆ ನೀರನ್ನು ಹಾಕೋಣ ನಮ್ಮ ಮ್ಯಾಜಿಕ್ ಟ್ಯಾಪ್ ಈಗ ರೆಡಿಯಾಗಿದೆ ಪ್ಲಗ್ ಇಲ್ಲಿದೆ ಸ್ವಿಚ್ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ ರೆಡಿನಾ ಯಾ ನಮ್ಮ ಮ್ಯಾಜಿಕ್ ಟ್ಯಾಪ್ ಸಕ್ಸಸ್ ಆಗಿದೆ ಸಕ್ಕತ್ತಾಗಿ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಹಾಂ ಸೇಮ್ ನೀರು ಬೀಳ್ತಾ ಇರೋ ಥರನೇ ಇದೆ ಸೂಪರ್ ವಾವ್ ಅದಕ್ಕೆ ಮ್ಯಾಜಿಕ್ ಟ್ಯಾಪ್ ಅನ್ನೋದಕ್ಕೂ ಇಲ್ಲಿ ಕಲರ್ಫುಲ್ ಆಗಿ ಕಲ್ಲುಗಳನ್ನ ಹಾಕಿರೋದಕ್ಕೂ ಸೂಪರ್ ಆಗಿದೆ ಎಲ್ಲದು ಅಂತೂ ಇಂತೂ ಚೆನ್ನಾಗಿ ಬಂದಿದೆ ನೀಟಾಗಿದೆ ನೋಡೋದಕ್ಕೆ ಸೊ ಎಲ್ಲಿ ಬೇಕಾದ್ರೂ ಇಡ್ಬೋದು ಡಿಸ್ಪ್ಲೇಗೆ ಇಡ್ಬೋದು ಇದನ್ನು ನಮ್ಮ ಪ್ರಕಾರ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಗೊತ್ತು ಈ ಮ್ಯಾಜಿಕ್ ಟ್ಯಾಪ್ಗೊಂದು ಲೈಕ್ ಕೊಡಿ ಇದೇ ಥರದ ವೀಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮ್ಗೆ ಏನಾದರೂ ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದೇ ಥರ ವೀಡಿಯೋಗಳನ್ನ ನೋಡ್ತಾ ಇರಿ ಸೈನಿಂಗ್ ಔಟ್ ಇದು ನಿಮ್ಮ ಲಿಟಲ್ ಬ್ಯೂಟೆಕ್ ಯೂಟ್ಯೂಬ್ ಚಾನಲ್